ಮಹಾಮಳೆ ಒಂದ್ ಕಡೆಯಾದ್ರೆ ಸಿಲಿಕಾನ್ ಸಿಟಿ ಜನರ ನೆಮ್ಮದಿ ಹಾಳು ಮಾಡಿದೆ ಈ ಡೆಂಗಿ ಜ್ವರ. ಸೋಂಕಿತರ ಸಂಖ್ಯೆ 100% ಏರಿಕೆಯಾಗಿಲ್ಲ, 200% ಏರಿಕೆಯಾಗಿದೆ. ಡೆಂಗಿ ಪ್ರಕರಣಗಳ ಪ್ರಮಾಣ ಏರಿಕೆಯಾಗ್ತಿರೋದು ಆರೋಗ್ಯ ಇಲಾಖೆಯ ಆತಂಕಕ್ಕೆ ಕಾರಣವಾಗಿದೆ. ಬೆಂಗಳೂರಲ್ಲಿ ಹೆಮ್ಮಾರಿ ಡೆಂಗಿ ದಂಡಯಾತ್ರೆ, ಆರೋಗ್ಯ ಇಲಾಖೆಗೆ ಆತಂಕ, ಜನರಿಗೆ ಭೀತಿ. ಸಿಲಿಕಾನ್ ಸಿಟಿಯಲ್ಲಿ ಮಹಾಮಾರಿ ಡೆಂಗಿ ಡಂಗೂರ ಬಾರಿಸುತ್ತಿದೆ. ಗಲ್ಲಿ ಗಲ್ಲಿಯಲ್ಲೂ ಡೆಂಗಿ ಕೇಕೆ ಹಾಕ್ತಿರೋದು ಜನರಲ್ಲಿ ನಡುಕ ಹುಟ್ಟಿಸಿದೆ. ರಾಜ್ಯದಲ್ಲೇನೋ ಮಳೆಯಿಂದ ಡೆಂಗಿ ಸೋಂಕಿನ ಕೇಸ್ಗಳು ಕಡಿಮೆ ಆಗಿವೆ, ಆದರೆ ಮಹಾನಗರದಲ್ಲಿ ಮಾತ್ರ ಡೆಡ್ಲಿ ಡೆಂಗಿ ಡಮರುಗ ಬಾರಿಸುತ್ತಿದೆ. ಶರವೇಗದಲ್ಲಿ ಮುನ್ನುಗ್ಗುತ್ತಿರುವ ಡೆಂಗಿ ಪ್ರಕರಣಗಳ ಏರಿಕೆಯಿಂದ ಆರೋಗ್ಯ ಇಲಾಖೆಗೆ ಆತಂಕ ಹೆಚ್ಚಾಗಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷ ಶೇಕಡ 200% ಡೆಂಗಿ ಕೇಸ್ಗಳ ಪ್ರಮಾಣ ಏರಿಕೆ ಕಂಡಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಡೇಂಜರ್ ಡೆಂಗಿ. ರಾಜ್ಯದಲ್ಲಿ ಕಳೆದ 15 ದಿನದಲ್ಲಿ 3137 ಡೆಂಗಿ ಪಾಸಿಟಿವ್ ಕೇಸ್ಗಳು ದಾಖಲಾಗಿದ್ದು 7 ಮಂದಿ ಸಾವನ್ನಪ್ಪಿದ್ದಾರೆ. ವೈದ್ಯರು ಮಳೆಗಾಲ ಕಡಿಮೆಯಾಗುವವರೆಗೂ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಸರ್ಕಾರಿ ಆಸ್ಪತ್ರೆಗಳು ಮುನ್ನೆಚ್ಚರಿಕೆಯಿಂದ ಬೆಡ್ಗಳನ್ನು ಕಾಯ್ದಿರಿಸಿದ್ದಾರೆ. ಡೆಂಗಿ ಚಿಕಿತ್ಸೆಗೆ ಬೇಕಾದ ಔಷಧಿಗಳ ಸಿದ್ಧತೆ ಕೂಡ ಮಾಡಿಕೊಳ್ಳಲಾಗಿದೆ. ಈ ವರ್ಷ ಅವೇರ್ನೆಸ್ ಅನ್ನ ಜಾಸ್ತಿ ಬಂದಿದೆ ಜನಗಳಲ್ಲಿ. ನಿಮ್ಮ ಮೀಡಿಯಾಯಿಂದನೇ ಆಗಲಿ ಅಥವಾ ಪಬ್ಲಿಕ್ ಹಾಸ್ಪಿಟ್ಲಿಗೆ ಬರೋದಿಂದನೇ ಆಗಲಿ ಜಾಸ್ತಿ ಪ್ರಕರಣಗಳು ಬರ್ತಾ ಇದೆ. ಯಾಕಂದ್ರೆ ಕ್ರಿಟಿಕಲ್ ಕೌಂಟ್ ಇಲ್ಲ ಅಂದ್ರೂ ಡೆಂಗು ಪಾಸಿಟಿವ್ ಅಂದ ತಕ್ಷಣ ಎಲ್ಲಾ ಜನಗಳು ಹಾಸ್ಪಿಟ್ಲಿಗೆ ಬರ್ತಾರೆ. ಈ ಅಡ್ಮಿಷನ್ ರಿಕ್ವೈರ್ಮೆಂಟ್ ಇಲ್ಲ ಅಂದ್ರೂ ದೇ ವಿಲ್ ಆಸ್ಕ್ ಮಾಡಿಕೊಡಿ ಇರ್ತೀವಿ ಅಂತ. ಕ್ರಿಟಿಕಲ್ ಕೌಂಟ್ ಇಲ್ಲ ಅಂದ್ರೆ ಅವೇರ್ನೆಸ್ ಜಾಸ್ತಿ ಇರೋದ್ರಿಂದ ರಿಪೋರ್ಟಿಂಗ್ ಜಾಸ್ತಿ ಆಗ್ತಿದೆ. ಇನ್ನು ನಗರದಲ್ಲಿ July 10 to July 17 ಡೆಂಗಿ ಪ್ರಕರಣಗಳ ಸಂಖ್ಯೆ ಯಾವ ರೀತಿಯಲ್ಲಿ ಏರಿಕೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ ಬೆಂಗಳೂರಲ್ಲಿ July 10 118 ಡೆಂಗಿ ಕೇಸ್ಗಳು ಪತ್ತೆಯಾಗಿತ್ತು. ಆ ಬಳಿಕ July 11 171, July 12 165, July 13 202, July 14 294, July 15 363, July 16 283, July 17 270 ಡೆಂಗಿ ಕೇಸ್ಗಳು ದಾಖಲಾಗಿವೆ. ಸೊಳ್ಳೆಗಳ ನಾಶಕ್ಕೆ ಫಾಗಿಂಗ್ ಸ್ಪ್ರೇ ಮಾಡುವಂತೆ ಅಧಿಕಾರಿಗಳು ಸೂಚಿಸಿದ್ರು. ಪಾಲಿಕೆ ಸಿಬ್ಬಂದಿ ಸರಿಯಾಗಿ ಪಾಲಿಸಲಿಲ್ಲ ಎನ್ನಲಾಗ್ತಿದೆ. ಇದರಿಂದ ಜನರು ಆತಂಕ ಪಡುವಂತಾಗಿದ್ದು ಪಾಲಿಕೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಅಂತಿದ್ದಾರೆ ಜನರು. ಸಾರ್ವಜನಿಕರಲ್ಲೂ ವಿನಂತಿ ಮಾಡ್ಕೊಂತೀವಿ, ಹಾಗೆ ಸರ್ಕಾರದ ಮುಂದೆನೂ ನಾವು ವಿನಂತಿ ಮಾಡ್ಕೊಂತೇವೆ. ರಸ್ತೆಗಳಲ್ಲಿ ಕಸವನ್ನ ಹಾಕದ್ನ ತೆಗೀರಿ, ಆಮೇಲೆ ನಿಂತ ನೀರನ್ನ ಎಲ್ಲೂ ಇಡೋದಕ್ಕೆ ಬಿಡಬೇಡಿ, ಇದನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದೀನಿ. ಹಾಗೆ ನಾವು ಅದನ್ನ ಅಳವಡಿಸ್ಕೊಬೇಕು ಅನ್ಕೊಂಡು. ಕಳೆದ 24 ಗಂಟೆಯಲ್ಲಿ ರಾಜ್ಯದಲ್ಲಿ 478 ಡೆಂಗಿ ಕೇಸ್ಗಳು ಬಂದಿದ್ದು ಒಟ್ಟಾರೆ 11,451 ಕೇಸ್ಗಳು ದಾಖಲಾಗಿವೆ. ಬೆಂಗಳೂರಿನಲ್ಲಿ ಒಟ್ಟು 4,305 ಕೇಸ್ಗಳು ದಾಖಲಾಗಿದ್ದು ಒಂದೇ ದಿನದಲ್ಲಿ 265 ಕೇಸ್ಗಳು ಪತ್ತೆಯಾಗಿವೆ. ಒಟ್ಟಿನಲ್ಲಿ ಸೋನೆ ಮಳೆಯಲ್ಲಿ ಮನೆಯಲ್ಲಿದ್ರೂ ಸೊಳ್ಳೆಗಳಿಂದ ಕಡಿಸಿಕೊಳ್ಳದಿದ್ರೆ ಉತ್ತಮ, ಇಲ್ಲದಿದ್ರೆ ಮಹಾಮಾರಿ ಡೆಂಗಿ ಕಾಣಿಸಿಕೊಂಡು ಜೀವ ಹಿಂಡುವುದು ಖಚಿತ. ಸ್ವಯಂ ಪ್ರೇರಣೆಯಿಂದ ನೀವೇ ಮನೆಯ ಸುತ್ತಮುತ್ತ ಮಳೆ ನೀರು ನಿಲ್ಲದಂತೆ ಸ್ವಚ್ಛವಾಗಿಟ್ಟುಕೊಳ್ಳುವುದು ಸೇಫ್. ಹಂಸ ಶ್ಯಾಮಲ, ನ್ಯೂಸ್ 18.